ಹೊರ ವಲಯದಲ್ಲಿರುವ ದಿ ಓಷಿಯನ್ ಪರ್ಲ್ ಹೋಟೆಲ್ನಲ್ಲಿ ನಡೆಯುತ್ತಿದ್ದ ವಿವಾಹ ಸಮಾರಂಭದ ವೇಳೆ ಸುಮಾರು 35 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿರುವಂತಹ ಪ್ರಕರಣ ಬುಧವಾರ ಮಧ್ಯಾಹ್ನ ನಡೆದಿದೆ ಹೌದು ನಗರದ ಹೊರವಲಯದಲ್ಲಿರುವ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಹೋಟೆಲ್ನಲ್ಲಿ ಧಾರವಾಡದ ಗಂಗಾಧರಪ್ಪ ಪಟ್ಟಣಶೆಟ್ಟಿ ಕುಟುಂಬದ ವಿವಾಹ ಸಮಾರಂಭ ನಡೆಯುತ್ತಲಿತ್ತು ಗಂಗಾಧರಪ್ಪ ಪುತ್ರ ಡಾಕ್ಟರ್ ಶರಣಪ್ಪ ಮದುವೆ ಸಮಾರಂಭವಿದಾಗಿದ್ದು ಹುಬ್ಬಳ್ಳಿಯ ಅರುಣ್ ಕುಮಾರ್ ಪುತ್ರಿ ಡಾಕ್ಟರ್ ಪೂಜಾ ಜೊತೆಗೆ ವಿವಾಹ ಸಮಾರಂಭ ನಡೆಯುತ್ತಲಿತ್ತು ಈ ವೇಳೆ ಎಲ್ಲರೂ ಭೋಜನಕ್ಕೆ ಕುಳಿತಾಗ ಚಿನ್ನಾಭರಣಗಳನ್ನು ಬ್ಯಾಗ್ನಲ್ಲಿ ಹಾಕಿಕೊಂಡು ಕಳ್ಳರು ಸ್ಥಳದಿಂದ ಪರಾರಿಯಾಗಿದ್ದಾಗಿ ಹೇಳಲಾಗಿದೆ ಅಲ್ಲದೆ ಕಳ್ಳರ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇನ್ನು ಪ್ರಕರಣ ಸಂಬಂಧಿ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ತಡವಾಗಿ ದೂರು ದಾಖಲಾಗಿದ್ದು ಹೆಚ್ಚಿನ ತನಿಖೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿದು ಬಂದಿದೆ 9 ಲೈವ್ ನ್ಯೂಸ್ ಧಾರವಾಡ